ಆ ಬಡವರ ಕೃತಜ್ಞತೆಗೆ ಭಾವುಕರಾಗಿ ಕುಮಾರಸ್ವಾಮಿ ಕಣ್ಣೀರಿಟ್ಟು. ಇಷ್ಟಕ್ಕೂ ಆಗಿದ್ದೇನು, ಏನು ನೆರವನ್ನು ಪಡ್ಕೊಂಡಿದ್ರು, ಕೃತಜ್ಞತೆ ಸಲ್ಲಿಸಿದ್ರು, ಕುಮಾರಸ್ವಾಮಿ ಕಣ್ಣೀರಿಟ್ಟು ನೋಡೋಣ. ವೆಲ್ಲೂರ್ ಸಿಎಂಸಿ ಆಸ್ಪತ್ರೆ ಹೋಗಿ ಅಲ್ಲಿ ಹೇಳಿದ್ರು 30 ಲಕ್ಷ ಆಗುತ್ತೆ, ನಿನ್ ಮಗಳು ಉಳಿಬೇಕಂದ್ರೆ ಅಂತ ಹೇಳಿದ್ರು. ನಮ್ಮ ಹತ್ರ ಅಷ್ಟು ದುಡ್ಡು ಇರ್ಲಿಲ್ಲ, ಕಾಟ್ಪಾಡಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಕೂತ್ಕೊಂಡು ಯೋಚನೆ ಮಾಡಿದ್ವಿ. ಎಲ್ಲರ ಟ್ರೈನ್ ಬಿದ್ದು ಸತ್ತೋಗ್ಬಿಡೋಣ, ನಾವು ಬೆಂಗ್ಳೂರ್ಗೆ ಹೋಗೋದೇ ಬೇಡ ಅಂತ ಯೋಚನೆ ಮಾಡಿದ್ವಿ. ಒಂದು ನನ್ನ ಮಗಳಿಗೆ ಬರ್ತಿಂದ ಇದೆ ಕ್ರೋನಿಕ್ ಗ್ರ್ಯಾನ್ಯುಲೋಮಾಟಸ್ ಡಿಸೀಸ್ ಅಂತ, ಅಂದ್ರೆ ಇಮ್ಯುನೋ ಡೆಫಿಷಿಯನ್ಸಿ. ಅವಳಿಗೆ ರೋಗ ನಿರೋಧಕ ಶಕ್ತಿ ಇರಲಿಲ್ಲ, ಇದನ್ನ ಟ್ರಾನ್ಸ್ಪ್ಲಾಂಟ್ ಮೂಲಕ ತೆಗ್ದಾಕ್ಬೇಕು ಅಂತ ಹೇಳಿ ನಮ್ಗೆ ಇಷ್ಟು ದುಡ್ಡು ಕೊಟ್ರು, ಎಸ್ಟಿಮೇಟ್ ಲೆಟರ್ ಕೊಟ್ರು, ಇಷ್ಟಾಗುತ್ತೆ ಬಂದು ನೀವು ಆಪರೇಷನ್ ಮಾಡಿಸ್ಬೇಕಾಗುತ್ತೆ ಅಂತ. ಎಲ್ಲೋ ಒಂದ್ ಕಡೆ ನನ್ಗೆ ಬೆಂಗ್ಳೂರ್ಗೆ ಹೋದ್ರೆ ಯಾರಾದ್ರೂ ಕರೀತಿದ್ದಾರೆ, ನನ್ನ ಮಗಳನ್ನ ಕಾಪಾಡ್ತಾರೆ. ಅವತ್ ನಾನು ನಮ್ಮ ಯಜಮಾನ್ರಿಗೆ ಆಯ್ತು ಸತ್ತೋಗ್ಬಿಡೋಣ ಅಂತ ಹೇಳಿದ್ರೆ, ಇವತ್ತು ಈ ದೇವ್ರನ್ನ ನೋಡಕ್ ಆಗ್ತಾ ಇರ್ಲಿಲ್ಲ, ಈ ದೇವ್ರ ಹತ್ರ ನಾನು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ನೋಡಿ ನನ್ಗೆ ನನ್ ಮಗಳು ಅವಳು ದೇವ್ರ ಹತ್ರ ಕೂತಿದ್ದಾಳಂದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ, ಯಾವ ಜನ್ಮದಲ್ಲಿ ನಾನು ಯಾರಿಗೆ ಎಷ್ಟು ಪುಣ್ಯ ಮಾಡಿದ್ದೆ, ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ ನನ್ ಮಗಳು ಬದುಕಿದ್ದಾಳೆ, ಇವತ್ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಇದು ನಮ್ ಕುಮಾರಣ್ಣನೇ ಸಾಕ್ಷಿ. ಸರಿ, ಬಂದ್ರಿ ಬೆಂಗ್ಳೂರ್ಗೆ. ಎಲ್ಲಾರ ಮನೆ ಹತ್ರ ಹೋದ್ವಿ. ಇವತ್ತು ಏನಾದ್ರೂ ನನ್ನ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಗುರುತಿಟ್ಕೊಳ್ಳಿ ನನ್ನ, ಯಾಕಂದ್ರೆ ನಿಮ್ ಮನೆ ಬಾಗಿಲಕ್ಕೆ ನಾನು ಬಂದಿದ್ದೀನಿ. ಸಚಿವರು ಶಾಸಕರು ಎಲ್ಲರ ಮನೆ ಫಿಲಿಂ ಸ್ಟಾರ್ಸ್ ಮನೆಗಳ ಹತ್ರ ಎಲ್ಲ ಹೋಗಿದ್ದೆ. ಇನ್ನು ದೊಡ್ಡ ವ್ಯಕ್ತಿ ಮನೆ ಹತ್ರ ಹೋಗಿದ್ರೆ 36 ಲಕ್ಷ ಅಂತ ಹೇಳಿದ್ರು. ಅದೇ ನಮ್ ಕುಮಾರಣ್ಣ ಅಯ್ಯೋ 30 ಲಕ್ಷ ಎಸ್ಟಿಮೇಟ್ ಲೆಟರ್ ಕೊಟ್ಟಿದ್ರೆ ಬಡವ್ರು ಏನ್ ಮಾಡೋದು, ಅಲ್ಲೇ ಟ್ಯಾಲಿ ಮಾಡ್ಕೊಳ್ಳಿ ಇಬ್ರು ಮನ್ಸು ಎಂತದ್ದು ಅಂತ. ಎಲ್ಲೋಗ್ತಾರೆ ಬಡವ್ರು, ಏನ್ ಮಾಡ್ತಾರೆ ಬಡವ್ರು, ಇಷ್ಟು ದುಡ್ಡು ಕೊಟ್ಟಿದಾರಲ್ಲ ಇವ್ರಿಗೆ ಎಸ್ಟಿಮೇಟ್ ಲೆಟರ್, ಏನ್ ಮಾಡ್ತಾರೆ ಇವ್ರು, ಏನಮ್ಮ ಏನ್ ಕಷ್ಟ ಅಂತ ನನ್ನ ಕೇಳಿದ್ರು. ನಿಜವಾಗ್ಲು ಕೆಲವ್ರು ಮನೆ ಹತ್ರಕ್ಕೆ ಹೋದ್ರೆ ಪೊಲೀಸರು ಹೇಳ್ಬಿಡ್ತಾರೆ, ಸಾರ್ ಇವ್ರು ಕೊಡಲ್ಲ ಹೋಗಿ ಸಾರ್, ಯಾಕೆ ಸುಮ್ಮನೆ ಬರ್ತೀರಂತ. ಅದೇ ನಮ್ಮ ಕುಮಾರಣ್ಣನ ಮನೆ ಹತ್ರ ಬಂದ್ರೆ ಒಬ್ರು ಪಿ ಸಿ ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ, ಅಣ್ಣ ಇವತ್ತು ಸಿಕ್ಕಿಲ್ಲ ರಾಮನಗರಕ್ಕೆ ಹೋಗ್ಬಿಟ್ಟಿದ್ದಾರೆ, ನಾಳೆ ಬಂದು ಖಂಡಿತ ಮಾಡ್ತಾರೆ ಅಂದ್ರು. ಅವ್ರ ಮನೆ ಬಾಗಿಲು ಹೋಗಿದ್ದಾಗ ಅಷ್ಟು ಜನದ ಮುಂದೆ ನಮ್ಮನ್ನು ಕರೆದು ಏನ್ ನಿಮ್ ನೋವು ಏನ್ ಕಷ್ಟ ನಿಮ್ದು ಅಂತ ಹೇಳ್ದಾಗ ನಾವು ಹೇಳಿದ್ರೆ ಅಣ್ಣ ಈ ತರ ನನ್ನ ಮಗಳು ಉಳಿಬೇಕಂದ್ರೆ ಆಪರೇಷನ್ ಮಾಡಿಸ್ಬೇಕು, ಇಷ್ಟು ದುಡ್ಡು ಖರ್ಚಾಗುತ್ತೆ ಅಂತೆ ನಾರಾಯಣ ಹೃದಯಾಲಯ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದಕ್ಕೆ ಇಮಿಡಿಯೇಟ್ಲಿ ದೇವಿಶೆಟ್ಟಿ ಪ್ರಸಾದ್ ಫೋನ್ ಮಾಡಿದ್ರು, ಏನ್ ಈ ತರ ಹೇಳ್ತಾ ಇದಾರೆ, ಏನ್ ಕಾರಣ ಅಂತ. ಹೌದು ಸರ್, ಈ ತರ ಆಗಿದೆ, ಅವಳಿಗೆ ಆಪರೇಷನ್ ಮಾಡ್ಬೇಕಂದ್ರೆ ಅಬ್ರಾಡ್ ಇಂದ ಕಿಟ್ ಎಲ್ಲ ತರಿಸ್ಬೇಕಾಗುತ್ತೆ, ತುಂಬಾ ದುಡ್ಡು ಖರ್ಚಾಗುತ್ತೆ ಅದಕ್ಕೆ ಅಂತ. ಅದಕ್ಕೆ ಕುಮಾರಣ್ಣ ಅವರು ಸ್ಪಂದಿಸಿ ನಮ್ ನಿಜವಾಗ್ಲು 30 ಲಕ್ಷ ಖರ್ಚು ಮಾಡಿ ನನ್ನ ಮಗಳಿಗೆ ಉಳಿಸ್ಕೊಟ್ಟಿದ್ದಾರೆ, ನೀವ್ ಹೇಳಿ ನನಗೆ ಏನ್ ಮಾಡ್ಲಿ ಅಂತ, ನಾನು ನೀವೇ ಸಜೆಷನ್ ಕೊಡಿ ನನ್ಗೆ, ನಿಂತ ಲೀಡರ್ ಬೇಕಾ ಬೇಡ ನೀವ್ ಹೇಳಿ. ಬೇಕು ಅಂದ್ರೆ ಒಬ್ಬೊಬ್ರು ಒಬ್ರು 100 ಜನಕ್ಕೆ ಓಟ್ ಹಾಕ್ಸಿ ಸಿಎಂ ಮಾಡಿ, ನಾನು ಕೇಳ್ಕೊಳ್ಳೋದಿಷ್ಟ ಒಬ್ರು 100 ಜನಕ್ಕೆ ಹತ್ರ ಓಟ್ ಹಾಕ್ಸಿ ಸಿಎಂ ಮಾಡಿ. ಈ ತರ ಮಕ್ಕಳು ನಿಜವಾಗ್ಲು ಏನಾದ್ರೂ ಕಾಯಿಲೆ ಬಂದು ಏನಾದ್ರೂ ಅವ್ರ ತೊಂದ್ರೆ ಆದ್ರೆ ಉಳಿಸೋದಕ್ಕೆ ನಮ್ ದೇವ್ರಿದ್ದಾರೆ. ನಮ್ಮಂತ ಬಡವರು ದಲಿತರನ್ನ ಅಲ್ಪಸಂಖ್ಯಾತರನ್ನ ಕಾಪಾಡಕ್ ದೇವ್ರಿದ್ದಾರೆ. ಯಾವ ಸಿಎಂ ಯಾವ ಸಚಿವರು ಯಾರು ಈ ತರ ಆಶ್ವಾಸನೆ ಕೊಟ್ಟು ಈ ತರ ಕೂರಿಸ್ಕೊಂಡು ನಿಜವಾಗ್ಲೂ ನಮ್ಗೆ ಯಾರು ಭರವಸೆ ಕೊಡಲ್ಲ. ನಾನಿದ್ದೀನಿ, ನಾನು ನೋಡ್ತೀನಿ, ಓಟ್ ಹಾಕಿಸ್ಕೊಳ್ಳಲ್ಲಂತ ಅಷ್ಟೇ. ಆದ್ರೆ 20 ತಿಂಗಳ ಆಡಳಿತದಲ್ಲಿ ಅವ್ರು ಎಷ್ಟು ಕೆಲಸಗಳು ಮಾಡಿದಾರೆ ಅದೊಂದ್ ಮೈಂಡಲ್ಲಿ ಇಟ್ಕೊಂಡು ನಾನು ಅವ್ರ ಮನೆ ಬಾಗಿಲು ಹೋಗಿದ್ದಾಗ ನಿಜವಾಗ್ಲೂ ನನಗೆ ದೇವ್ರ ಪ್ರತ್ಯಕ್ಷ ಆಗಿ ನನ್ನ ಮಗಳಿಗೆ ಉಳಿಸ್ಕೊಟ್ಟಿದ್ದಾರೆ. ನಾನು ಅದನ್ನ ಈಗ ನನ್ನ ಲೈಫ್ ಲಾಂಗ್ ನನ್ನ ಜನ್ಮ ಹೋದ್ರು ನಾನು ಮರೆಯಲ್ಲ. ಅವ್ರನ್ನ ಯಾವತ್ತೂ ನನ್ನ ದೇವ್ರು ಅಂತಾನೆ ನಮ್ಮ ದೇವ್ರ ಮನೆಯವ್ರು